ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾವೆಲ್ಲ ಈಗ ರೆಡಿ ಆಗಿದ್ದೀವಿ. ಸೊ ನಾವೆಲ್ಲ ಈಗ ರೆಡಿ ಆಗಿದ್ದೀವಿ ಪೂಜೆಗೆ ಹೋಗೋದಕ್ಕೆ ಅಂತ ಹೇಳಿ. ಆ್ಯಂಡ್ ಇವತ್ತು ಬಂದು ಸಂಡೇ. ಸೊ ಇವತ್ತು ಪೂಜೆ ಇದೆ, ಸತ್ಯನಾರಾಯಣ ಪೂಜೆ. ಅದು ರಾತ್ರಿ, ಹಾಗೆಲ್ಲ ನಾವು ಹೊರಟು ನಿಂತಿದ್ದೀವಿ. ಆ್ಯಂಡ್ ಇಲ್ಲಿಂದ ಸ್ವಲ್ಪ ದೂರ ಇದೆ, ಒಂದು ಹಾಫ್ ಆನ್ ಅವರ್ ಏನೋ ಜರ್ನಿ ಅಷ್ಟೇ. ಆ್ಯಂಡ್ ಈಗ ಹೊರಟೆಲ್ಲ ಆಗಿದೆ. ಸೊ ನಾನು ಮೊನ್ನೆ ನಿಮಗೆ ಶಾಪಿಂಗ್ ಹಾಲಲ್ಲಿ ತೋರಿಸಿದ್ದೀನಲ್ವಾ ಕುರ್ತಿ, ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ, ಯೆಲ್ಲೋ ಕಲರ್. ಸೊ ಹೇಗೆ ಕಾಣ್ತಾ ಇದ್ದೀನಿ, ಹೇಗಿದೆ ಈ ಡ್ರೆಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಫೋಟೋಸ್ ಎಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಚೆಕ್ ಮಾಡ್ಬೋದು ಫೋಟೋಸ್ ಎಲ್ಲ. ಓಕೆನಾ? ಅತ್ತೆ ಕೂಡ ರೆಡಿ ಆಗಿದ್ದಾರೆ. ಇರ್ನ ಬೊಟ್ಟು ಒಂಚೂರು ಹಿಂದೆ ಆತ ನಾನು ಸರಿ ಇದೆಯಾ? ಸರಿ ಉಂಡು. ಮುಲ್ಪ ಒಂಚೂರು ಕಪ್ ಕಪ್ ತಲಕ ಕುಂಕುಮ. ನಾನು ಕುಂಕುಮ ಅಲ್ಲಿ ಹೋಗಿ ನಿಲ್ಲು, ಹೋಗು. ನಾವು ಈಗ ತಾನೇ ರೀಚ್ ಆದ್ವಿ ಮದುವೆ ಮನೆಗೆ. ಆ್ಯಂಡ್ ಈಗ ಪೂಜೆ ಆಗ್ತಾ ಇದೆ, ಸತ್ಯನಾರಾಯಣ ಪೂಜೆ. ಮಕ್ಕಳಂತೂ ಮೊಬೈಲಲ್ಲಿ, ಕೆಲವರು ಆಟ ಆಡೋದ್ರಲ್ಲೆಲ್ಲ ಬ್ಯುಸಿ ಆಗಿದ್ದಾರೆ. ಆ್ಯಂಡ್ ನಮ್ದು ಊಟ ಕೂಡ ಆಯಿತು, ಪೂಜೆ ಕೂಡ ಆಯಿತು. ಆ್ಯಂಡ್ ನಾವೆಲ್ಲರೂ ಕುತ್ಕೊಂಡು ಚಿಟ್ ಚಾಟ್ ಮಾಡ್ತಾ ಇದ್ದೀವಿ. ಫೇಷಿಯಲ್ ಮಾಡ್ತಿದ್ದೀನಿ. ಸೊ ನೀವು ಕೂಡ ಬನ್ನಿ ನನ್ನ ಜೊತೆ ಪಾರ್ಲರಿಗೆ. ಓಕೆ, ಅವರ್ ಶಾಪ್. ಸೊ ಪಾರ್ಲರ್ ಕ್ಲೋಸ್ ಆಗಿದೆ, ನೋಡೇನು ಬರ್ಬೇಕಷ್ಟೇ. ನಾನು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಿನ್ನು ಅಂಗಡಿಯಲ್ಲಿ. ಅಲ್ಲ, ಅಂಗಡಿ ಓನರ್ ಈ ತರ ನಿದ್ದೆ ಮಾಡಿದ್ರೆ ಹೇಗೆ ಅಂತ, ಕಸ್ಟಮರ್ ಬರುವಾಗ ಇವರು ಹೇಗೆ ಅಟೆಂಡ್ ಮಾಡ್ತಾರೆ ನಿದ್ದೆ. ವೃದ್ಧಿ ಅಂದ್ರೆ ಚಾರ್. ಸೊ ಓನರ್ ಬಂದಿದ್ದಾರೆ, ಒಂದು ಜ್ಯೂಸ್ ನಂಗೆ ಆರ್ಡರ್ ಮಾಡಿ. ಬಿಸಿಲಲ್ಲಿ ಬಂದಿದ್ದೀನಿ, ಟಯರ್ಡ್ ಆಗಿದೆ.
ಅದು ಬೇಡ, ಬೇರೆ ಜ್ಯೂಸ್ ಅದೆಲ್ಲ ಬೇಡ, ಅದೆಲ್ಲ ಬೇಡ. ಜ್ಯೂಸ್ ಆರ್ಡರ್ ಮಾಡಿ. ಹೇಗೆ, ಎಷ್ಟು ವ್ಯಾಪಾರ ಆಯ್ತು? ಹಾ, ಸ್ಟಾಕ್ ಎಲ್ಲ ಉಂಟಾ? ಸೊ ಪಾರ್ಲರಿಗೆ ಹೋಗ್ತಾ ಇದ್ದೀನಿ. ಸೊ ಹೀಗಿದೆ ನನ್ನ ಮುಖ. ಫೇಶಿಯಲ್ ಮಾಡಿಸಿದ್ ನಾನು, ಅಂದ್ರೆ ನಂದು ಮ್ಯಾರೇಜ್ ಟೈಮಲ್ಲಿ ಫೇಶಿಯಲ್ ಮಾಡಿಸಿದ್, ಅದಾದ್ಮೇಲೆ ಮ್ಯಾರೇಜ್ ಟೈಮಲ್ಲೇ ನಾನು ಮಾಡಿಸಿರುವಂಥದ್ದು ಫೇಶಿಯಲ್, ಅದಾದ್ಮೇಲೆ ಮಾಡಿಸಿಲ್ಲ. ಸೊ ನನಗೆ ಒಂದು ಸ್ವಲ್ಪ ಒಂಥರ ಏನು ಸಾಫ್ಟ್ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇವತ್ತೇನು ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದ್ದಾರೆ ಮುಖಕ್ಕೆ, ಏನಾದರೂ ಕ್ರೀಮ್ ಆಗಿರ್ಬೋದು ಏನಾದರೂ ಮಾಯಿಶ್ಚರೈಸರ್ ಏನು ಬೇಡ ಅಂತ ಹೇಳಿದ್ದಾಳೆ ಇವತ್ತು. ಅಂದರೆ ನಾಳೆ ಅಪ್ಲೈ ಮಾಡಿ ಅಂತ, ಜಸ್ಟ್ ಕೋಲ್ಡ್ ವಾಟರಿಂದ ಫೇಸ್ ವಾಶ್ ಮಾಡಿದ್ರೆ ಸಾಕು ಅಂತ ಇವತ್ತು ಹೇಳಿದ್ದಾರೆ. ಆ್ಯಂಡ್ ಇದು ಗ್ಲೋ ಬರುತ್ತೆ ಅಂತೆ, ನಾಳೆ ಮತ್ತೆ ನಾಳ್ದು ಎಲ್ಲ ಗ್ಲೋ ಬರುತ್ತೆ ಅಂತೆ. ಆ್ಯಂಡ್ ನಂದು ಮೂಗಲ್ಲಂತೂ ಸಖತ್ತಿದಿತ್ತು, ಬ್ಲ್ಯಾಕ್ ಹೆಡ್ಸ್ ಇತ್ತು. ಆ್ಯಂಡ್ ಸ್ವಲ್ಪ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಸೊ ನೋಡೋಣ ಎಷ್ಟು ಗ್ಲೋ ಬರುತ್ತೆ ಅಂತ. ಸೊ ಸದ್ಯಕ್ಕೆ ಫೇಶಿಯಲ್ ಆಯಿತು, ಆ್ಯಂಡ್ ಇನ್ನೂ ಚಿಕ್ಕ ಚಿಕ್ಕ ಶಾಪಿಂಗ್ಸ್ ಎಲ್ಲ ಮಾಡಿದ್ದೀನಿ, ಅದರ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ. ಅವತ್ತ ಮೆಕ್ಕೆ ತಪ್ಪುಂಡು ವೃದ್ಧನಿಗೆ ಕಾಲ್ ಚೈನ್ ತಗೊಂಡೆ, ಆ್ಯಂಡ್ ಅವಳದು ಕಾಲ್ ಚೈನ್ ಬಂದು ಸ್ವಲ್ಪ ಕಪ್ಪಾಗಿತ್ತು, ಅದಕ್ಕೋಸ್ಕರ ಅದನ್ನ ರಿಟರ್ನ್ ಮಾಡಿ ಹೊಸ ತಗೊಂಡಿದ್ದು. ಆ್ಯಂಡ್ ಇದಕ್ಕೆ ಬಂದು 2,500 rupees ಆಯಿತು. ನೆಕ್ಸ್ಟ್ ವ್ಲಾಗ್ ಅಂತೂ ತುಂಬಾ ಚೆನ್ನಾಗಿದೆ, ಮ್ಯಾರೇಜ್ ವ್ಲಾಗ್ ಮಿಸ್ ಮಾಡಿದೆ ನೋಡಿ. ಆ್ಯಂಡ್ ಹೊಸಬ್ರಾಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಓಕೆನಾ, ಬಾಯ್ ಬಾಯ್, ಟೇಕ್ ಕೇರ್.